ಸೆಕ್ಷನ್ನಲ್ಲಿ ಒಂದು ಮಿರರ್ ಅನ್ನು ಫಿಕ್ಸ್ ಮಾಡೋದು, ಟ್ರಾಫಿಕ್ ಮಿರರ್ ಅನ್ನು ಫಿಕ್ಸ್ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ನಾವು ಸನ್ಮಾನ್ಯ ನಮ್ಮ ಕೌನ್ಸಿಲರ್ ಅವರಾದ ಅಪ್ಪಣ್ಣ ಅವರನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡೆವು, ಬಂದು ಅದನ್ನು ಓಪನ್ ಮಾಡಿ ಕೊಡಬೇಕು ಅಂತ ಹೇಳ್ಕೊಂಡು. ಹಾಗೂ ಸುರೇಶ್ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದರು. ಈ ಜಂಕ್ಷನ್ ತುಂಬ ಒಂದು ಬ್ಲೈಂಡ್ ಜಂಕ್ಷನ್ ಆಗಿ, ಮೇಲ್ಗಡೆಯಿಂದ ಬರುವಾಗ ಕೆಳಗಡೆಯಿಂದ ಯಾವ ವೆಹಿಕಲ್ ಬರ್ತಾ ಇದೆ, ಎಷ್ಟು ಸ್ಪೀಡ್ಲಿ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ತೀರ್ಮಾನ ಮಾಡಿಬಿಟ್ಟು ಒಂದು ಮಿರರ್ನ ಇಲ್ಲಿ ಫಿಕ್ಸ್ ಮಾಡುವ ಅಂತ ಹೇಳಿಬಿಟ್ಟು ನಾವು ನಿಶ್ಚಯಿಸಿದೆವು. ಅದಕ್ಕಾಗಿ ಈ ದಿವಸ ಅವರು ಅಪ್ಪಣ್ಣವರು ಬಂದಿದ್ದಾರೆ, ಅದನ್ನೊಂದು ಇನಾಗ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈಫಲ್ ರೇಂಜ್ ಅಸೋಸಿಯೇಷನ್ ಅವರ ಬಗ್ಗೆ ನಾನು ಕೇಳ್ಕೊಳ್ತೇನೆ. ಸುಬ್ರಹ್ಮಣ್ಯ ನಗರ ಅಂದರೆ ವಿಶೇಷ, ಸುಬ್ರಹ್ಮಣ್ಯ ನಗರ ಅಂದರೆ ನಮ್ಮ 19ನೇ ವಾರ್ಡು. ಪ್ರತಿಯೊಂದು ಕೆಲಸಗಳು ನಾವು ಇಂಡಿವಿಜುವಲ್ ಆಗಿ ನಮ್ಮ ಇಲ್ಲಿನ ಜನರೇ ತಗೊಂಡು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತದೆ. ಈಗ ಈ ಹಿಂದೆ ನೀವೊಂದು ಇಲ್ಲಿ ಸ್ವಚ್ಛ ಭಾರತ್ ಒಂದು ಅಭಿಯಾನ ಮಾಡಿದ್ರಿ, ಅದು ನಿಜವಾಗ್ಲೂ ಮಡಿಕೇರಿಗೆ ನಾವು ಫಸ್ಟ್ ಮಾಡಿದ್ದು, ಅದೊಂಥರ ಅದು ಒಂದು ನಮ್ಮ ಈ ವಾರ್ಡ್ ಒಂಥರ ರೋಲ್ ಮಾಡಲ್ ವಾರ್ಡ್. ಸ್ಪೆಷಲಿ ಈಗ ಇದು ಅಷ್ಟೇ ನೋಡಿ, ಎಲ್ಲವೂ ಏನು ಮಾಡ್ತಾರೆ, ಎಲ್ಲ ವಾರ್ಡ್ಗಳಲ್ಲಿ ಸರ್ಕಾರವನ್ನೇ ಕಾಯ್ತದೆ ಇಲ್ಲ ಸ್ಥಳೀಯ ಆಡಳಿತವನ್ನೇ ಕಾಯ್ತದೆ. ಇಲ್ಲಿ ನಾವು ಆ ಥರ ಮಾಡ್ತಾ ಇಲ್ಲ, ನಮ್ಮ ಕೈಲಾದ ಕೆಲಸ ಇಲ್ಲ ಸಾರ್ವಜನಿಕರೊಂದಿಗೆ ಸೇರಿಕೊಂಡು ಏನು ಮಾಡೋಕ್ಕಾಯ್ತದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನೀವೆಲ್ಲ ಸೇರಿ ಇದು ಮಾಡ್ತಿರೋದು ಶ್ಲಾಘನೀಯ. ನಗರಸಭೆ ಸದಸ್ಯನಾಗಿ ನಾನು ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇದೇ ರೀತಿ ಇನ್ನು ಮುಂದೆ ಸಹ ನಾವು ಎಲ್ಲ ಕೆಲಸಗಳನ್ನು ಇದೇ ಥರ ನಿಮ್ಮೊಂದು ನಿಮ್ಮ ಸಹಕಾರದೊಂದಿಗೆ ವಾರ್ಡ್ನ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತ ನಿಮಗೆ ಭರವಸೆ ಕೊಡ್ತೇನೆ. ಅದೇ ರೀತಿ ನಾನು ಇಷ್ಟವರೆಗೆ ಮಾಡಿದ ಒಂದು, ನಾನು ಎಲೆಕ್ಟ್ ಆಗಿ 2 ವರ್ಷ ಆದರೂ ನನಗೆ ಅಧಿಕಾರ ಸಿಕ್ಕಿತು, 1 ವರ್ಷ ಆಗಿದ್ದು. ನಾನು ಏನು ಡೆವಲಪ್ಮೆಂಟ್ ವರ್ಕ್ ತಗೊಂಡಿದ್ದೀನಿ ನಿಮಗೆಲ್ಲ ಸಮಾಧಾನ ಅನಿಸದೆ, ಏನಾದರೂ ಕುಂದು ಕೊರತೆ ಇದ್ದರೆ ನೀವು ನೇರವಾಗಿ ನನಗೆ ಹೇಳ್ಬೋದು, ಇಷ್ಟವರೆಗೆ ಹೇಳಿದ್ದೀರಾ, ಇನ್ನು ಮುಂದೆ ನಾನು ಅದಕ್ಕೆ ಸ್ಪಂದಿಸುವ ಭರವಸೆ ನಾನು ಕೊಡ್ತೇನೆ ನಿಮಗೆ. ಥ್ಯಾಂಕ್ ಯು. ವೆರಿ ಬಿಗ್ ಥ್ಯಾಂಕ್ಸ್. ಇಲ್ಲಿ ಅಲ್ಲಿ ಬ್ಲೈಂಡ್ ಸುಬ್ರಹ್ಮಣ್ಯ ನಗರ.